ನಮಸ್ಕಾರ. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಎಕ್ಸ್ಟರ್ನಲ್ ವ್ಯಾಕ್ಯೂಮ್ ಮಿಷಿನ್. ಇದು 20 ಇಂಚ್ ಮಿಷಿನ್. ಇದು ಇದನ್ನು ಹೆಂಗೆ ಫಂಕ್ಷನ್ ಆಗ್ತಾಯಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಸೈಡಲ್ಲಿ ಮೈನ್ ಪವರ್ ಸ್ವಿಚ್ ಬರುತ್ತೆ, ಇಲ್ಲಿ ಎಮರ್ಜೆನ್ಸಿ ಸ್ಟಾಪ್ ಸ್ವಿಚ್ಚು, ಆಮೇಲೆ ಕನೆಕ್ಷನ್ ಬೋರ್ಡು, ಇಲ್ಲಿ ಆಮೇಲೆ ಮೆಷರ್ಮೆಂಟು. ಇಲ್ಲಿ ಆನ್ ಮಾಡಿದ ತಕ್ಷಣ ನಿಮಗೆ ಇದು ಕಂಟಿನ್ಯೂಸ್ ಎಷ್ಟು ಇಂಟರ್ವಲ್ ಓಡ್ತಾ ಇದೆ ಅಂತ ತೋರಿಸುತ್ತೆ. ಇವಾಗ ಇದನ್ನು ಸೆಟಪ್ ಹೆಂಗೆ ಮಾಡ್ಬೇಕಂದ್ರೆ, ಇಲ್ಲಿ ಸಕ್ಷನ್ ಅಂತ ಇದೆ, ಸಕ್ಷನ್ ಬಂದು ವ್ಯಾಕ್ಯೂಮ್ದು. ಪ್ರೆಸ್ ಮಾಡಿದ್ರೆ ಲೈಟ್ ಉರಿಯುತ್ತೆ. ಇದು ಒಂದು P01, ಇದು 2.5 ಸೆಕೆಂಡ್ ಇಟ್ಟಿದೆ. ಇದು ಇನ್ಫ್ಲೇಟಬಲ್, ಇನ್ಫ್ಲೇಟಬಲ್ ಅಂದರೆ ನೈಟ್ರೋಜನ್ ಫಿಲ್ಲಿಂಗ್ಗೋಸ್ಕರ ಯೂಸ್ ಮಾಡೋದು. ಇದು ಇದು ಸೀಲಿಂಗ್, ಸೀಲಿಂಗ್ ಟೈಮ್ಗು ನಿಮಗೆ ಇದು ಹಿಂಗೆ ಜಾಸ್ತಿ ಎಷ್ಟು ಬೇಕಂದರೆ ಜಾಸ್ತಿನೇ ಮಾಡ್ಬೋದು, ಕಡಿಮೆ ಬೇಕಂದರೆ ಕಡಿಮೆನೂ ಮಾಡ್ಬೋದು. ಆಮೇಲೆ ಕೂಲಿಂಗ್ ಟೈಮು, ಸೀಲಿಂಗು ಇಲ್ಲ ವ್ಯಾಕ್ಯೂಮ್ ಆಗೋ ಸೀಲಿಂಗ್ ಆದಮೇಲೆ ಕೂಲಿಂಗ್ ಟೈಮ್ ಬಿಡಬೇಕು, ಅದನ್ನು ನಾವು ಒಂದು 3 ಸೆಕೆಂಡ್ ಸೆಟ್ ಮಾಡಿದ್ವಿ. ಇದು ಬಂದು ಕೌಂಟರ್, ಇವಾಗ ತನಕ ಎಷ್ಟು ಪೌಚ್ ಆಗಿದೆ ಕೌಂಟ್ ಅಂತ ತೋರಿಸೋದು. ಇದು ಟೈಮ್ ಇಂಟರ್ವಲ್, ಇದು 3 ಸೆಕೆಂಡ್. ಇದು ಹೆಂಗಂದರೆ ಕಂಟಿನ್ಯೂಸ್ ಆಗಿ ಯೂಸ್ ಆಗುತ್ತೆ. ಒಂದು ಪೌಚ್ ಮುಗಿದಾದ್ಮೇಲೆ ಇನ್ನೊಂದು, ಇನ್ನೊಂದು ಪೌಚ್ ಮುಗಿದಾದ್ಮೇಲೆ ಇನ್ನೊಂದು ಅಂತ ನೀವು ಕಂಟಿನ್ಯೂಸ್ ಯೂಸ್ ಮಾಡ್ಬೋದು. ನೀವೇನು ಎಕ್ಸ್ಟ್ರಾ ಪವರ್ ಸ್ವಿಚ್ ಪ್ರೆಸ್ ಮಾಡಿದೆ ಯೂಸ್ ಮಾಡೋಕ್ಕೆ, ಫುಟ್ ಪೆಡಲ್ ಪ್ರೆಸ್ ಮಾಡಿದೆ ಯೂಸ್ ಮಾಡೋಕ್ಕೋಸ್ಕರ ಇದನ್ನು ಕೊಡೋದು. ಇದು ನೀವು ಕೊಟ್ಟರೆ ನೀವು ಹಂಗೆ ಕಂಟಿನ್ಯೂಸ್ ಯೂಸ್ ಮಾಡ್ಕೋಬೋದು. ಇದಕ್ಕೆ ಆಟೋಮೆಟಿಕ್ ಪ್ರೆಸ್ ಮಾಡಿದ್ರೆ ನಿಮಗೆ ಇದು ಸಿಸ್ಟಮ್ ಆನ್ ಆಗುತ್ತೆ, ಅದು ಕಂಟಿನ್ಯೂಸ್ ಯೂಸ್ ಮಾಡ್ಕೋಬೋದು. ಇವಾಗ ಸಕ್ಷನ್ ಅಂತ ಪ್ರೆಸ್ ಮಾಡಿದ್ರೆ ವ್ಯಾಕ್ಯೂಮ್ಗೆ, ವ್ಯಾಕ್ಯೂಮ್ ಸೆಕ್ಷನ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಎಕ್ಸ್ಟರ್ನಲ್ ಬರುತ್ತೆ, ಎಕ್ಸ್ಟರ್ನಲ್ ಪೈಪು. ಇದರಿಂದನೇ ಸಕ್ಷನ್ ಆಗೋದು, ಆಮೇಲೆ ಇನ್ಫ್ಲೇಟ್ ಆಗೋದು, ನೈಟ್ರೋಜನ್ ಫಿಲ್ಲಿಂಗ್, ಎರಡಕ್ಕೂ ಇದೇ ಮೈನ್ ಯೂಸ್ ಮಾಡೋದು. ಇವಾಗ ನೀವು ಹೆಂಗಂದ್ರೆ, ಒಂದು ವ್ಯಾಕ್ಯೂಮ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು, ಇಲ್ಲ ನೀವು ಇಲ್ಲ ನನಗೆ ನೈಟ್ರೋಜನ್ ಫಿಲ್ ಮಾಡಬೇಕಂದ್ರೆ ನೈಟ್ರೋಜನ್ಗೂ ನೀವು ಫಿಲ್ ಮಾಡಿಕೊಂಡು ನೀವು ಮಾಡ್ಬೋದು, ಇಲ್ಲ ನನಗೆ ವ್ಯಾಕ್ಯೂಮ್ ಆಗಿಬಿಟ್ಟು ಆಮೇಲೆ ಎಲ್ಲ ಏನು ಸೆಕ್ಷನ್ ಆಗಿಬಿಟ್ಟು ಆಮೇಲೆ ನನಗೆ ನೈಟ್ರೋಜನ್ ಫಿಲ್ ಆಗಬೇಕಂದ್ರೆ ನೀವು ಹಂಗೂ ಮಾಡ್ಬೋದು. ಅದೆಲ್ಲ ಇಲ್ಲ ನಾನು ಬರೀ ಸೀಲಿಂಗ್ ಮಾತ್ರ ಮಾಡ್ಕೋಬೇಕು ಇವಾಗ ಏನಾದ್ರು ಬೇಕಂದರೆ, ಹಂಗಂದ್ರೆ ಈ ಸೆಕ್ಷನ್ ಇರೋದನ್ನ ಆಫ್ ಮಾಡಿಬಿಟ್ಟು ಇದನ್ನು ನೀವು ನಾರ್ಮಲ್ ಸೀಲಿಂಗ್ ಥರನೂ ನೀವು ಯೂಸ್ ಮಾಡ್ಕೋಬೋದು. ಇದು 20 ಇಂಚ್ ವಿಡ್ತ್ ಇದು, ಪ್ಲಸ್ಸು ಇದು ಬಂದು 10 mm ಸೀಲಿಂಗ್ ವಿಡ್ತ್ ಬರುತ್ತೆ ನಿಮಗೆ, ನೀವು ಆರಾಮಾಗಿ ನೀವು ಮಾಡ್ಕೋಬೋದು. ಇವಾಗ ಫಂಕ್ಷನ್ ಅಂತ ಹೆಂಗಂತ ತೋರಿಸ್ತೀನಿ, ಪ್ಲಸ್ಸು ಈ ಪ್ಲೇಟ್ ಹೆಂಗೆ ಫಿಟ್ ಮಾಡೋದು ಅದು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿ ಸರ್, ಇವಾಗ ವ್ಯಾಕ್ಯೂಮು, ನೈಟ್ರೋಜನು, ಆಮೇಲೆ ಮತ್ತೆ ಸೀಲಿಂಗು, ಇದೆಲ್ಲ ಹೆಂಗೆ ವರ್ಕ್ ಆಗ್ತದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟು ಸಕ್ಷನ್ ವ್ಯಾಕ್ಯೂಮ್ಗೆ ಪ್ರೆಸ್ ಮಾಡಬೇಕು, ನಾಜಲ್ ಈಚೆ ಬಂತು. ಇದಕ್ಕೇನು ಮಾಡ್ಬೇಕಂದ್ರೆ, ನೀವು ಒಂದು ಐಟಮು, ನೀವೇನು ಐಟಮ್ ಯೂಸ್ ಮಾಡ್ತೀರೋ ಆ ಐಟಮ್ನ ಒಳಗಡೆ ಇಡಬೇಕು. ಇದು ನಾನು ಸ್ವಲ್ಪ ಸ್ಲ್ಯಾಂಟ್ ಆಗಿಟ್ಟಿದ್ದೀನಿ, ಸ್ಲ್ಯಾಂಟ್ ಆಗಿಟ್ಟೇ ಇದೆಲ್ಲ ಮಕ್ಕಳ ಭಾಗ ಎಲ್ಲ ಕೆಳಗಡೆ ಬರುತ್ತೆ. ಹಂಗಿದ್ದೇ ನೀವು ಆರಾಮಾಗಿ ನೀವು ವ್ಯಾಕ್ಯೂಮಿಗೂ ಸೀಲಿಂಗು ನೀವು ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ಏನಿದನ್ನು ಐಟಮು ಇದು ಒಳಗಡೆ ಇರಬೇಕು, ಇದಕ್ಕಿಂತ ಈಚೆದೆ ನಿಮಗೆ ಸೀಲಿಂಗ್ ಬರಲ್ಲ, ಇದನ್ನ ಪ್ರೆಷರ್ದು ಚೆನ್ನಾಗಿ ಬೀಳಲ್ಲ. ಇವಾಗ ತೋರಿಸ್ತೀನಿ ನೋಡಿ. ಇವಾಗ ವ್ಯಾಕ್ಯೂಮ್ ಶುರು ಆಗಿಬಿಡುತ್ತೆ, ಸೀಲಿಂಗು ಇವಾಗ ನೋಡಿ ಬ್ರಿಕ್ ಥರ ಆಗೈತೆ. ನೀವು ಎಷ್ಟು ಚೆನ್ನಾಗಿರೋ ವ್ಯಾಕ್ಯೂಮ್ ಪೌಚ್ ಹಾಕಿದ್ರೆ ಆ ಥರ ಕ್ವಾಲಿಟಿ ನಿಮಗೆ ಸೀಲಿಂಗು ಚೆನ್ನಾಗಿರುತ್ತೆ. ಇವಾಗ ನಿಮಗೆ ನೈಟ್ರೋಜನು, ಇವಾಗ ವ್ಯಾಕ್ಯೂಮ್ ಮಾಡಿಬಿಟ್ಟು ಆಮೇಲೆ ನೈಟ್ರೋಜನ್ ಫಿಲ್ ಆಗೋದು ಹೆಂಗಂತನೂ ತೋರಿಸ್ತೀನಿ ನೋಡಿ.
ಇವಾಗ ಆಲ್ರೆಡಿ ಇವಾಗ ಸೆಕ್ಷನ್ ಅಂತ ಒಂದಿದೆ, ಇದರಲ್ಲಿ ಇನ್ಫ್ಲೇಟಬಲ್ ಅಂತ ಪ್ರೆಸ್ ಮಾಡಬೇಕು. ಇದು ಪ್ರೆಸ್ ಮಾಡಿದ್ರೆ ನಿಮಗೆ ನೈಟ್ರೋಜನ್, ಇದು ಮುಗಿದಾದ್ಮೇಲೆ, ಅಕ್ಕಿ ಮುಗಿದಾದ್ಮೇಲೆ ನಿಮಗೆ ನೈಟ್ರೋಜನ್ ಶುರುವಾಗುತ್ತೆ. ಮತ್ತೆ ಇವಾಗ ವ್ಯಾಕ್ಯೂಮ್ ಶುರುವಾಯಿತು, ವ್ಯಾಕ್ಯೂಮ್ ಸೆಕ್ಷನ್ ಮುಗಿದಾದ್ಮೇಲೆ ಇನ್ಫ್ಲೇಟಬಲ್ ಆನ್ ಆಗುತ್ತೆ ವ್ಯಾಕ್ಯೂಮ್, ಇದು ನೈಟ್ರೋಜನ್ ಫಿಲ್ ಆಗುತ್ತೆ. ಇವಾಗ ಬರೀ ಸೀಲಿಂಗ್ ಮಾತ್ರ ಮಾಡೋದು ಹೆಂಗಂತನೂ ತೋರಿಸ್ತೀನಿ ನೋಡಿ. ಇವಾಗ ಫಿಲ್ ಆಗಿದೆಯಾ? ಇವಾಗ ಇದು ಕಟ್ ಮಾಡಿಬಿಟ್ಟೆ ನಾನು, ಇದೆಲ್ಲ ಔಟ್ ಆಯ್ತು. ಇವಾಗ ಇದು ಎರಡು ಇದೆ ನೋಡಿ, ಇದು ಎರಡನ್ನು ಆಫ್ ಮಾಡ್ಕೋಬೇಕು. ಸಕ್ಷನ್ನು ಆಫ್ ಮಾಡ್ಕೋಬೇಕು, ಇನ್ಫ್ಲೇಟಬಲು ಆಫ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಈ ರಾಡು ಒಳಗಡೆ ಹೊರಟೋಗುತ್ತೆ. ಇವಾಗ ಬರೀ ಸೀಲಿಂಗ್ ಪರ್ಪಸ್ ಮಾತ್ರ ಯೂಸ್ ಆಗುತ್ತೆ. ಇವಾಗ ಪೌಚ್ ಒಳಗಡೆ ಇಟ್ಕೊಂಡೆ, ಇವಾಗ ಏನು ಮಾಡಬೇಕಂದ್ರೆ ಮತ್ತೆ ಒಂದ್ಸತಿ ಫುಟ್ಪಾಟಲ್ಲಿ ಪ್ರೆಸ್ ಮಾಡಬೇಕು. ಇವಾಗ ಬರೀ ಸೀಲಿಂಗ್ ಮಾತ್ರ ಆಗ್ತದೆ. ಇವಾಗ ನೋಡಿ ಬರೀ ಸೀಲಿಂಗ್ ಮಾತ್ರ ಆಗಿದೆ, ವ್ಯಾಕ್ಯೂಮ್ ಆಗಿಲ್ಲ, ಇನ್ಫ್ಲೇಟು ಆಗಿಲ್ಲ. ಇವಾಗ ಈ ಮೋಟರ್ ಎಷ್ಟು ಪ್ರದೇಶದಲ್ಲಿ ಎಷ್ಟು ಪವರ್ ಆಗಿದೆ ಅಂತ ತೋರ್ಸೋಕ್ಕೆ ಇವಾಗ ಮಾವಿನಕಾಯಿ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸುಲಭ. ಇವಾಗ ನೋಡಿ ಸರ್, ಇವಾಗ ಮಾವಿನಕಾಯಿ ಹಾಕಿದ್ದೀನಿ, ಇವಾಗ ದೊಡ್ಡ ಪೌಚ್ ಇಟ್ಟಿದ್ದೀನಿ. ಇವಾಗ ಇದು ಪವರ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಸಕ್ಷನ್ ಆನ್ ಮಾಡಾಯಿತು. ಇವಾಗ ನೋಡಿ ಎಷ್ಟು ಸ್ಟಿಫ್ ಆಗಿ ಆಗ್ಬಿಟ್ಟಿದೆ ನೋಡಿ. ಇಷ್ಟು ಇರೋ ಚಿಕ್ಕ ಚಿಕ್ಕ ಗ್ಯಾಪನ್ನು ಎಲ್ಲಾನು ಒಟ್ಟಿಗೆ ವ್ಯಾಕ್ಯೂಮ್ ಮಾಡ್ಬಿಟ್ಟು ಫೋಲ್ಡ್ ಆಗಿದೆ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಸರ್. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಈ ಥರ ವೀಡಿಯೋಸ್ ಎಲ್ಲ ಆಗ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್.